ಇದೆಲ್ಲ ಬೆಳವಣಿಗೆಗಳ ಬಗ್ಗೆ ಸ್ವತಃ ಎಸ್ ಟಿ ಸೋಮಶೇಖರ್ ಮಾತನಾಡಿದ್ದಾರೆ ಕೆಲವೊಂದಿಷ್ಟು ಮಾಧ್ಯಮಗಳಿಗೆ ಸಂದರ್ಶನವನ್ನು ಕೊಟ್ಟಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಯಾಕೆ ಬಿಜೆಪಿಯಲ್ಲಿ ಏನಾಗ್ತಾ ಇದೆ ಆಸ್ ಎ ಮಾಜಿ ಮಂತ್ರಿಯಾಗಿ ಯಶವಂತಪುರದ ಬಿಜೆಪಿಯ ಶಾಸಕರಾಗಿ ಎಸ್ ಟಿ ಸೋಮಶೇಖರ್ಗೆ ನೋವಾಗಿದ್ದೆಲ್ಲಿ ಅನ್ನೋದನ್ನ ಹೇಳಿದ್ದಾರೆ ತಮ್ಮ ಕ್ಷೇತ್ರ ಯಶವಂತಪುರದಲ್ಲಿ ಅಹಿತಕರ ಮತ್ತೆ ಪ್ರತಿಕೂಲ ವಾತಾವರಣ ಸೃಷ್ಟಿಯಾಗಿದೆ ಅದು ತಿಳಿಯಾಗದ ಹೊರತು ಬಿಜೆಪಿಯಲ್ಲಿ ಮುಂದುವರಿಯೋದಕ್ಕೆ ಆಗಲ್ಲ ಅಂತ ಎಸ್ ಟಿ ಸೋಮಶೇಖರ್ ಹೇಳಿದ್ದಾರೆ ಪರಿಸ್ಥಿತಿ ತಿಳಿಯಾಗುವ ಬಗ್ಗೆ ಶೇಕಡ ಹನ್ನೆರಡರಷ್ಟು ಭರವಸೆ ಇದೆ ಅನ್ನೋದು ಕೂಡ ಅವರು ಆಶಾಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ ಪಕ್ಷದ ವರಿಷ್ಠರ ಬಗ್ಗೆ ಹೆಚ್ಚಿನ ವಿಶ್ವಾಸವನ್ನು ವ್ಯಕ್ತಪಡಿಸಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಇತ್ತೀಚೆಗಷ್ಟೇ ಈಗಾಗಲೇ ಬಿ ಎಸ್ ಯಡಿಯೂರಪ್ಪ ಅವರ ಜೊತೆ ಮಾತನಾಡಿದ್ದಾನೆ ಅವರು ಯಾವುದೇ ಕಾರಣಕ್ಕೂ ದುಡುಕಿನ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಬೇಡಿ ಅಂತ ನನಗೆ ಸಲಹೆಯನ್ನು ಕೊಟ್ಟಿದ್ದಾರೆ ಬಿ ಜೆ ಪಿ ಹೈಕಮಾಂಡ್ ಸಹ ಕೊಟ್ಟ ಮಾತಿಗೂ ಇವತ್ತುಗಳು ಯಾವತ್ತೂ ತಪ್ಪಿಲ್ಲ ಅಂತ ಹೇಳಿದ್ದಾರೆ ಈ ನಡುವೆ ಬಿ ಜೆ ಪಿಯಲ್ಲಿ ನಾನು ಅನಿವಾರ್ಯವಾಗಿ ಹೊಂದಿಕೊಂಡು ಹೋಗ್ತಾ ಇದ್ದೇನೆ ಸಮಾಧಾನವಾಗಿಲ್ಲ ಬಿ ಜೆ ಪಿ ಅನ್ನೋ ಮಾತನ್ನು ಕೂಡ ಅವರು ಹೇಳಿದ್ದಾರೆ ಬಹಿರಂಗವಾಗಿ ಹೇಳಿದ್ದಾರೆ ಅಧಿವೇಶನದ ಟೈಮಲ್ಲೇ ಬಿ ಜೆ ಪಿ ನಾಯಕರಿಗೆ ಈ ಬಗ್ಗೆ ನಾನು ಗಮನವನ್ನು ತಂದಿದ್ದೆ ಆದರೆ ಏನು ಪ್ರಯೋಜನ ಆಗಲಿಲ್ಲ ಆದ್ದರಿಂದ ಅನಿವಾರ್ಯವಾಗಿ ನಾನೇ ಅಪ್ರೋಚ್ ಆಗಬೇಕಾಯಿತು ಜೊತೆಗೆ ಅಭಿವೃದ್ಧಿ ವಿಚಾರವಾಗಿ ಸಿ ಎಂ ಬಳಿ ಹಣ ಕೇಳಿದ್ದೆ ಈಗ ಹಣ ಕೊಟ್ಟಿದ್ದಾರೆ ಅಷ್ಟೇ ಅದಕ್ಕೂ ಇದಕ್ಕೂ ತಾಳೆ ಇಲ್ಲ ಅನ್ನೋ ಒಂದು ಮಾಹಿತಿಯನ್ನು ಹೇಳಿದ್ದಾರೆ ಇನ್ನು ಇದಕ್ಕೂ ಮುನ್ನ ಕೆಲವು ದಿನಗಳ ಹಿಂದೆ ಸಿ ಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾದಾಗ ಸ್ಥಳೀಯ ಬಿ ಜೆ ಪಿ ನಾಯಕರು ನನ್ನ ವಿರುದ್ಧ ಅಪಪ್ರಚಾರ ಮಾಡಿದ್ರು ನಾನು ಲೋಕಸಭೆಗೆ ಹೋಗ್ತೇನೆ ಮಗ ವಿಧಾನಸಭೆಗೆ ಸ್ಪರ್ಧೆ ಮಾಡ್ತಾರಂತೆ ಹೀಗೆ ಹಾಗೆ ನನ್ನ ವಿರುದ್ಧ ಕೆಲವೊಂದಿಷ್ಟು ಬಿ ಜೆ ಪಿ ನಾಯಕರೇ ಪ್ರಚಾರವನ್ನು ಮಾಡಿದ್ರು ಕಾಂಗ್ರೆಸ್ಗೆ ಹೋಗ್ತಾರಂತೆ ಅನ್ನೋ ಒಂದು ರೀತಿಯಲ್ಲಿ ಹೇಳಿದರು ಹಾಗಾಗಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ನನ್ನ ವಿರುದ್ಧವೇ ಕೆಲಸ ಮಾಡ್ತಿರೋ ಬಿ ಜೆ ಪಿ ನಾಯಕರು ಅಂದರೆ ಯಾಕಿರಬೇಕು ಅನ್ನೋ ಥರ ಮಾತನಾಡಿದರೆ ಎಸ್ ಟಿ ಸೋಮಶೇಖರ್ ಸದ್ಯಕ್ಕೆ ನೋಡೋಣ ಸದ್ಯಕ್ಕೆ ಬಿ ಜೆ ಪಿ ಬಿಟ್ಟಿಲ್ಲ ಮುಂದೇನಾಗುತ್ತೋ ಗೊತ್ತಿಲ್ಲ ವೆಯ್ಟ್ ಮಾಡೋಣ ದೆಹಲಿಗೆ ಹೋಗಿ ಬಂದ ಬಳಿಕ ಕೆಲವೊಂದಿಷ್ಟು ಸ್ಪಷ್ಟ ಚಿತ್ರ ಸಿಗಬಹುದು ಈಗಾಗಲೇ ಎಚ್ ಡಿ ಸೋಮಶೇಖರ್ ಅವರ ಆಪ್ತರು ಎಲ್ಲರೂ ಕೂಡ ಕಾಂಗ್ರೆಸ್ ಜಾಯ್ನ್ ಮುಂದೆ ಮುಂದೇನು ಮಾಡ್ತಾರೆ ಅನಿವಾರ್ಯ ಆಗುತ್ತಾ ಕಾಂಗ್ರೆಸ್ಗೆ ಸೇರೋದಕ್ಕೆ ಎಚ್ ಡಿ ಸೋಮಶೇಖರ್ಗೆ ಅನ್ನೋ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇದೆ ನೋಡೋಣ ಏನಾಗುತ್ತೆ ಅಂತ ಇದು ಇಷ್ಟು ಸದ್ಯ ರಾಜ್ಯ ರಾಜಕಾರಣದ ಆಪರೇಷನ್ ಕಾಂಗ್ರೆಸ್ನ ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ಮುಂದಕ್ಕೆ ಹೋಗೋಣ